ನೋಡಿಸಕ್ಕೆ ನೋಡ್ತಾ ಕೂತಿರೋ ಎಲ್ರಿಗೂ ನನ್ನ ನಮಸ್ಕಾರ. ಈಗ ಎಲ್ಲ ಕಡೆ ಪರೀಕ್ಷೆ ಸಮಯ ಆಗಿರೋದ್ರಿಂದ ಎಲ್ಲ ಮಕ್ಕಳು ಚೆನ್ನಾಗಿ ಪರೀಕ್ಷೆ ಬರೀರಿ ಅಂತ ಹೇಳ್ತಾ, ನಮ್ಮ ಹೆಣ್ಮಕ್ಳು ವಿದ್ಯಾಭ್ಯಾಸದ ಬಗ್ಗೆನೂ ನಾವು ಗಮನ ಹರಿಸ್ಬೇಕು. ಅವ್ರಿಗೆ ಓದಕ್ಕೆ ಮಾಡೋಕ್ಕೆ ಟೈಮ್ ಮಾಡಿಕೊಡ್ಬೇಕು. ಅದಕ್ಕೆ ಓದ್ಯಾಕೆ ಮುಖ್ಯ, ಹಂಗೆ ನಮ್ಮ ಹೆಣ್ಮಕ್ಳಿಗೆ ವಿದ್ಯಾಭ್ಯಾಸ ಮಾಡೋಕ್ಕೆ ಇರೋ ಅವಕಾಶಗಳೇನು ಅನ್ನೋದ್ರ ಬಗ್ಗೆ ನಾನು ಒಸಿ ಹೇಳ್ತೀನಿ ಅಂತ ನಮ್ಮ ಮುಳ್ಳು ಶಾಲೆ ಮೇಡಮ್ ಬತ್ತವ್ರೆ, ಅವ್ರೇನು ಹೇಳೋರು ಅಂತ ನೋಡ್ಕೊಬರವ ಅಲ್ವಾ. ನನ್ನ ಹೆಸರು ಮೀನಕುಮಾರಿ ಅಂತ, ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ಮುಳ್ಳೂರು. ಇಲ್ಲಿ ಸುಮಾರು 4 ವರ್ಷಗಳಿಂದ ನಾನು ಸೇವೆ ಸಲ್ಲಿಸ್ತಾ ಇದ್ದೇನೆ. ಹೆಣ್ಮಕ್ಳಿಗೆ ಶಿಕ್ಷಣ ಬೇಕೇ ಬೇಕು, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅನ್ನುವಂಥ ಒಂದು ನಾಣ್ಣುಡಿ ಇದೆ. ಆ ನಾಣ್ಣುಡಿ ಪ್ರಕಾರ ಮನೆಯಲ್ಲಿ ಒಂದು ಹೆಣ್ಣು ಆದವಳು ವಿದ್ಯಾಭ್ಯಾಸವನ್ನು ಕಲ್ತಿರ್ತಕ್ಕಂತಹ ಮಹಿಳೆ ಮನೆಯೊಳಗೆ ಇದ್ದರೆ ಆ ಮನೆ ಪೂರ್ತಿ ಶಿಕ್ಷಣದಿಂದ ಕೂಡಿರ್ತದೆ. ಮಕ್ಕಳನ್ನು ಒಳ್ಳೆಯ ಮಕ್ಕಳನ್ನಾಗಿ ಬೆಳೆಸಲಿಕ್ಕೆ ಹೆಣ್ಣಿಗೆ ಮೊದಲನೇದಾಗಿ ಶಿಕ್ಷಣವನ್ನು ಕೊಡಲೇಬೇಕಾಗುತ್ತೆ. ನಮ್ಮಲ್ಲಿ ಹಿಂದೆ ಸಮಾಜ ಸುಧಾರಕರ ಕಾಲದಲ್ಲಿ ಪ್ರತಿಯೊಬ್ಬ ಸಮಾಜ ಸುಧಾರಕರು ಏನು ಹೇಳ್ತಾ ಇದ್ರು ಅಂದರೆ, ಮಹಿಳೆಯರಿಗೆ ಶಿಕ್ಷಣವನ್ನು ಕೊಡಬೇಕು, ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ಕೊಟ್ಟರೆ ಮಾತ್ರ ಈ ಸಮಾಜ ಒಳ್ಳೆಯ ರೀತಿಯಲ್ಲಿ ಬೆಳೀಲಿಕ್ಕೆ ಸಾಧ್ಯ ಅನ್ನುವಂಥ ಅಭಿಪ್ರಾಯ. ಹಿಂದಿನ ಶಿಕ್ಷಣಕ್ಕೂ ಇವಾಗಿನ ಶಿಕ್ಷಣಕ್ಕೂ ಬಹಳ ವ್ಯತ್ಯಾಸ ಇದೆ. ಆವಾಗ ಶಿಕ್ಷಣ ಕೊಡಬೇಕು ಕೊಡಬೇಕು ಅಂತ ಹೇಳ್ತಕ್ಕಂಥ ವಾದಗಳು ಮಾತ್ರ ಇದ್ವೇ ವಿನಃ ಆದರೆ ಕಡ್ಡಾಯವಾಗಿ ಶಿಕ್ಷಣವನ್ನು ಮಾಡಿರಲಿಲ್ಲ. ಇವಾಗ ಕಡ್ಡಾಯ ಪ್ರಾಥಮಿಕ ಶಿಕ್ಷಣ ಅನ್ನುವಂಥದ್ದು 6-14 ವರ್ಷದ ಮಗು ಶಾಲೆಗೆ ಕಡ್ಡಾಯವಾಗಿ ಬರಬೇಕು ಅನ್ನುವಂಥದ್ದು ನಿಯಮ ಇರೋದರಿಂದ ಈಗ ಎಲ್ಲ ಮಕ್ಕಳು ಕೂಡ, ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ, ಎಲ್ಲರೂ ಕೂಡ ಶಾಲೆಯಲ್ಲಿ ಶಿಕ್ಷಣವನ್ನು ಪಡೀಲಿಕ್ಕೆ, ಶಿಕ್ಷಣ ವಂಚಿತರಾಗದೇ ಇರೋಲಿಕ್ಕೆ ಸರ್ಕಾರ ಒಂದು ಸಂವಿಧಾನದಲ್ಲೇ ಕೂಡ ಈಗ ಮಕ್ಕಳ ಹಕ್ಕು ಅನ್ನುವಂಥದ್ದು ಒಂದು ಹಕ್ಕನ್ನು ಕೊಟ್ಟಿರೋದ್ರಿಂದ ಮಗು ಶಾಲೆಯಲ್ಲಿ ಇವಾಗ ಶಿಕ್ಷಣವನ್ನು ಕಲಿತಾ ಇದೆ ಅಂತ ಹೇಳ್ಬೋದು. ಈಗ ಹೆಣ್ಣು ಮಕ್ಕಳಿಗೆ 33% ಮೀಸಲಾತಿ ಕೊಟ್ಟಿರ್ತಕ್ಕಂಥದ್ದು ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ಮಟ್ಟದಲ್ಲಿ ಶಿಕ್ಷಣವನ್ನು ಕೊಡಲಿಕ್ಕೆ ಕೂಡ ಅದು ಸಹಕಾರಿಯಾಗ್ತಾ ಇದೆ. ಮತ್ತು ಅದು ಶಿಕ್ಷಣ ಕೊಡುವುದರ ಜೊತೆಗೆ 33% ಹುದ್ದೆಯಲ್ಲಿ ಮೀಸಲಾತಿ ಕೊಟ್ಟಿದೆ. ಹುದ್ದೆಯಲ್ಲಿ ಮೀಸಲಾತಿ ಕೊಟ್ಟಿರೋದ್ರಿಂದ ಎಲ್ಲ ಹೆಣ್ಮಕ್ಳು ಕೂಡ ಇವಾಗ ಶಾಲೆ ಕಡೆಗೆ ಮುಖ ಮಾಡಬೇಕು ಅನ್ನುವಂತಹ ಅದನ್ನು ಮನಸ್ಸು ಮಾಡಿದ್ದಾರೆ. ಅದು ಒಂದು ಸರ್ಕಾರ ಮೀಸಲಾತಿ ಕೊಟ್ಟಿರೋದ್ರಿಂದ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟಂಗಾಯಿತು. ಮತ್ತು ಹೆಣ್ಣು ಮಕ್ಕಳಿಗೆ ಪ್ರತಿ ಒಂದು ಮಗುವಿಗೆ ಹಾಜರಾತಿಗೆ 1 ಮಗುವಿಗೆ 2 ರೂಪೀಸ್ ಅಂದರೆ 1 ವರ್ಷದಲ್ಲಿ ಆ ಮಗು ಎಷ್ಟು ದಿನ ಶಾಲೆಗೆ ಬಂದಿರ್ತದೆ ಹೆಣ್ಮಕ್ಳು ಅಷ್ಟು ದಿನಕ್ಕೆ ಅಷ್ಟು ಹಣವನ್ನು ನಾವು ಅವರ ಪೇರೆಂಟ್ಗಳಿಗೆ ಹಾಜರಾತಿ ವೇತನ ವಿದ್ಯಾರ್ಥಿ ವೇತನ ಅನ್ನುವಂಥದ್ದನ್ನು ಕೂಡ ನಾವು ಕೊಟ್ಟಿದ್ದೀವಿ. ಗಂಡು ಮಕ್ಕಳಿಗಿಂತಲೂ ಹೆಣ್ಣು ಮಕ್ಕಳ ಪ್ರಗತಿ, ಅವರ ಕಲಿಕೆಯಲ್ಲಿ ಆಸಕ್ತಿ ಎಲ್ಲ ಜಾಸ್ತಿ. ಅದಕ್ಕೆ ಸೂಕ್ತವಾದ ನಿದರ್ಶನ ಪ್ರತಿ ವರ್ಷ ನಮಗೆ ಬರ್ತಕ್ಕಂಥ SSLC ಪರೀಕ್ಷೆಯ ರಿಸಲ್ಟ್ ಆಗಿರ್ಬೋದು ಅಥವಾ PUC ಪರೀಕ್ಷೆಯ ರಿಸಲ್ಟ್ ಆಗಿರ್ಬೋದು, ವಿದ್ಯಾರ್ಥಿನಿಯರೇ ಮೇಲುಗೈ ಎನ್ನುವಂಥದ್ದನ್ನು ನಾವು ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ. ಈಗ ಪ್ರಾಥಮಿಕ ಶಾಲೆಗಳು ಅಂತಂದರೆ ಆ ಊರಿನಲ್ಲೇ ಇರ್ತವೆ. ಪ್ರೌಢಶಾಲೆಗಳು ಅಂತಂದರೆ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು 3-4 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಶಾಲೆಗಳಿರ್ತವೆ. ಅಂಥ ಸಂದರ್ಭದಲ್ಲಿ ತಂದೆ ತಾಯಿಗಳಿಗೆ ಅವರಿಗೆ ಶಿಕ್ಷಣದ ಕೊರತೆ, ಸಾರಿಗೆ ತೊಂದರೆ ಇರ್ಬೋದು, ಮತ್ತು ಮಕ್ಕಳಿಗೆ ಕರ್ಕೊಂಡೋಗಿ ಬಿಡೋಕ್ಕೆ ನೋಡೋಕ್ಕೆ, ಯಾಕಂದರೆ ಅವು ಆಲ್ರೆಡಿ ಪ್ರೌಢಾವಸ್ಥೆಗೆ ಬಂದಿರ್ತವೆ, ತಂದೆ ತಾಯಿಗಳಿಗೂ ಸ್ವಲ್ಪ ಭಯ. ಬಟ್ ಅದು ಇತ್ತೀಚಿನ ದಿನಗಳಲ್ಲಿ ಕ್ರಮೇಣವಾಗಿ ಕಡಿಮೆ ಆಗ್ತಾ ಹೋಗಿದೆ. ಬಟ್ ಇವಾಗ ಸರ್ಕಾರ 6-18, 14+18 ಇಷ್ಟೂ ಕೂಡ ಕೊಟ್ಟಿರೋದ್ರಿಂದ 14-18 ಅಂತಂದರೆ ಈಗ ನಾವು ಕಡ್ಡಾಯ ಪ್ರಾಥಮಿಕ ಶಾಲಾ ಶಿಕ್ಷಣ ಅಂದರೆ 6-14 ಮಾತ್ರ ಇತ್ತು. ಬಟ್ ಇವಾಗ 6-18 ವರ್ಷದ ಎಲ್ಲ ಮಕ್ಕಳು ಕೂಡ ಶಾಲೆಗೆ ಹೋಗಬೇಕು, 16 ಕಂಪಲ್ಸರಿ ಮಾಡಿದ್ದಾರೆ. 18 ಅಂತಂದರೆ ಇವಾಗ ನಾನು ಹೇಳಿದೆ ನಿಮಗೆ ವಿದ್ಯಾರ್ಥಿನಿಯರದೇ ಮಹಿಳುಗೈ ಅಂತ ಇರೋದ್ರಿಂದ ಸೊ 18 ವಯಸ್ಸು ಆಗೋ ತನಕನು ಕಾಲೇಜ್ಗೆ ಹೋಗ್ತಕ್ಕಂಥನೂ ಹೆಣ್ಮಕ್ಳು ಹೋಗ್ತಾ ಇದ್ದಾರೆ. ಅಕ್ಷರ ಜ್ಞಾನಕ್ಕಾಗಿ ನಾವು ಕೊಡ್ತಕ್ಕಂಥ ಶಿಕ್ಷಣ ಅದು ಶಿಕ್ಷಣವೇ ಅಲ್ಲ. ಶಿಕ್ಷಣ ತನ್ನ ಮನಸ್ಸಿನಲ್ಲಿ ಅದು ಅಂತರ್ಗತವಾದರೆ ಆ ಶಿಕ್ಷಣವನ್ನು ಪಡೆದು ತನ್ನ ಬದುಕನ್ನು ಹೇಗೆ ರೂಪಿಸ್ಕೋಬೇಕು, ತಾನು ಸಮಾಜದಲ್ಲಿ ಹೇಗೆ ಜೀವನವನ್ನು ಮಾಡಬೇಕು, ಸಮಾಜದ ಆರ್ಥಿಕ ಪರಿಸ್ಥಿತಿಗೆ ನಾನು ಏನು ಕೊಡುಗೆಯನ್ನು ಕೊಡಬಹುದು, ಈ ದೇಶದ ಅಭಿಮಾನವನ್ನು ಹೇಗೆ ಹೆಚ್ಚಿಸ್ಕೊಂಡು ಬದುಕ್ಬೋದು ಅನ್ನುವ ಎಲ್ಲ ಚಿಂತನೆಗಳನ್ನು ಶಿಕ್ಷಣ ಒಳಗೊಂಡಿರೋದ್ರಿಂದ ಬರೀ ಅಕ್ಷರಕ್ಕಾಗಿ ಶಿಕ್ಷಣ ಅನ್ನುವಂಥದ್ದು ಶಿಕ್ಷಣವೇ ಅಲ್ಲ. ನಾವು ಆ ರೀತಿ ಅಕ್ಷರಕ್ಕಾಗಿಯೇ ಶಿಕ್ಷಣವನ್ನು ನಾವು ಮಕ್ಕಳು ಕಲಿಸ್ತೀವಿ ಅಂತಂದರೆ ಒಳ್ಳೆ ರೀತಿಯ ಸಮಾಜವನ್ನು ಕಟ್ಟಲಿಕ್ಕೆ ನಮ್ಮಿಂದ ಸಾಧ್ಯ ಇಲ್ಲವೇ ಇಲ್ಲ. ಕಲಿಕೆ ಯಾವಾಗಲೂ ಸಮಾಜಮುಖಿಯಾಗಿರಬೇಕು. ಮಗು ತನ್ನ ಸಮಾಜದಲ್ಲಿ ತನ್ನ ಮನೆಯಲ್ಲಿ ಆ ಕಲಿಕೆಯನ್ನು ಕಲಿತು ತನ್ನ ಮನೆಯನ್ನು ಮತ್ತು ಸಮಾಜವನ್ನು ಮುಂದುವರಿಸ್ಕೊಂಡು ಹೋಗಲಿಕ್ಕೆ ಅವಕಾಶವಾಗ್ತಕ್ಕಂಥ ಶಿಕ್ಷಣವನ್ನು ನಾವು ಮಕ್ಕಳಿಗೆ ಕೊಡಬೇಕು ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಮೇಡಮ್, ನೀವು ಹೇಳಿದ ಮಾಹಿತಿ ನಮ್ಗೆ ಅರ್ಥ ಆಯಿತು, ಆದರೆ ನಮಗೆ ಕಳಿಸ್ಬೇಕು ಅಂತ ಅನ್ನಿಸ್ತದೆ, ಆದರೆ ಹಣಕಾಸಿನ ಸಮಸ್ಯೆ ಅದಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ? ಅದಕ್ಕೆಂತಲೇ ಸರ್ಕಾರದಿಂದ ಸ್ಕಾಲರ್ಶಿಪ್ಗಳು ಅಂತ ಕೊಡ್ತಾರೆ. ಈ ಸ್ಕಾಲರ್ಶಿಪ್ಗೆ ಹೆಂಗೆ ಅರ್ಜಿ ಹಾಕಬೇಕು, ಹೆಂಗೆ ಪಡ್ಕೋಬೇಕು ಅನ್ನೋದ್ರ ಬಗ್ಗೆ ನಮ್ಮ ಮಾರ್ಗೋಡ್ನಳ್ಳಿಯಿಂದ ಮೇಷ್ಟ್ರು ಹೇಳ್ತಾರಂತೆ, ನೋಡವಾ ಅಲ್ವಾ?
ನನ್ನ ಹೆಸರು ಗೋವಿಂದರಾಜು. ಈ ಶಾಲೆಯಲ್ಲಿ 2 ವರ್ಷ ಆಯಿತು ಇಲ್ಲ ಶಾಲೆಗೆ ಬಂದು. ಪ್ರಭಾರಿ ಮುಖ್ಯ ಶಿಕ್ಷಕನಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಸ್ಕಾಲರ್ಶಿಪ್ಪು ಮಕ್ಕಳಿಗೆ ನಾವು ಏನು ಮಾಡ್ತೀವಿ, ಪೇರೆಂಟ್ಸ್ ಮೀಟಿಂಗ್ ಕರಿತೀವಿ. ಅದು ಸರ್ಕಾರಿ ಶಾಲೆಗಳಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಯಾವುದೇ ಶಿಕ್ಷಕರು ಹಿಂದಿನ ವ್ಯವಸ್ಥೆ ಇಲ್ಲ. ನೀವು ಬ್ಯಾಂಕ್ ಖಾತೆನ ಮಾಡಿಸಿ, ಬ್ಯಾಂಕ್ ಖಾತೆ ಮತ್ತು ಆಧಾರ್ ಲಿಂಕ್ ಮಾಡಿಸಿರ್ತಕ್ಕಂಥ ಬ್ಯಾಂಕ್ ಖಾತೆ, ತಂದೆ ತಾಯಿಗಳ ಬ್ಯಾಂಕ್ ಖಾತೆನ ನಾವು ಹಿಂದೆ ಇತ್ತು, ತಂದೆ ತಾಯಿಗಳ ಬ್ಯಾಂಕ್ ಖಾತೆಗೆ ಹಣ ಹೋಗ್ತಾಯಿತ್ತು. ಈಗ ಮಗುನ ಬ್ಯಾಂಕ್ ಖಾತೆಗೆ ಹಣ ನೇರವಾಗಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಆಗಿರ್ಬೋದು, ಹಿಂದುಳಿದ ವರ್ಗಗಳ ಅಲ್ಪಸಂಖ್ಯಾತರು ಮತ್ತು ಹಿಂದುಳಿದ ವರ್ಗಗಳ ಇಲಾಖೆ ಆಗಿರ್ಬೋದು, ಆ ಎಲ್ಲ ಇಲಾಖೆಗಳನ್ನು ಮಗುವಿನ ಖಾತೆಗೆ ನೇರವಾಗಿ ವರ್ಗಾವಣೆ ಆಗೋದ್ರಿಂದ ನೀವು ಬ್ಯಾಂಕ್ ಖಾತೆನ ಕಂಪಲ್ಸರಿಯಾಗಿ ಮಾಡಿಸ್ಬೇಕು. ಮಗುನ ಆಧಾರ್ ಕಾರ್ಡ್ ಇರಬೇಕು, ತಂದೆ ತಾಯಿಗಳ ಆಧಾರ್ ಕಾರ್ಡ್ ಇರಬೇಕು, ಅದರ ಜೊತೆಗೆ ಮಗುವಿನ ಜಾತಿ ದೃಢೀಕರಣ ಪತ್ರ ಇರಬೇಕು ಅಂತೇಳಿ ನಾವು ಒತ್ತಾಯ ಮಾಡಿ ನಾವೇ ಹಾಕಿಸ್ತಾ ಇದ್ದೀವಿ. ಈಗ ನಾವು ಸದ್ಯಕ್ಕೆ ನಾವು ಪೇರೆಂಟ್ಸ್ಗಳಿಗೆ ನಾವೇ ರಿಸ್ಕ್ ತೊಗೊಂಡು ನಾವೇ ತೊಗೊಂಡೋಗಿ ಹಿಂದುಳಿದವರುಗಳಿಗೆ ಕೊಡ್ತಾ ಇದ್ದೀವಿ. ಬಟ್ ಇನ್ನೂ ಮಾರ್ಗದರ್ಶನ ಮಾಡ್ತಾ ಇದ್ದೀವಿ, ಮಗುವಿನ ತೊಗೊಂಡು ಈ ಹಿಂದುಳಿದವರುಗಳ ಇಲಾಖೆದು ವೆಬ್ಸೈಟ್ ಓಪನ್ ಮಾಡಿಕೊಂಡು ನೀವೇ ಅಪ್ಲೈ ಮಾಡ್ಬೋದು ಅಂತ ಮುಂದಿನ ವರ್ಷದಿಂದ ನಾವು ಮಾಡೋಕ್ಕೆ ತುಂಬ ನಮ್ಮ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ. ಸರ್, ಈಗ ನಮ್ಗೆ ಅರ್ಥ ಆಯಿತು ಅಂತವರೇ ನಮ್ಮ ಅಕ್ಕಂದ್ರು. ಸರಿ, ಹಂಗಾರೆ ಈ ಥರ ನವ ಮಾಹಿತಿ ಕೇಂದ್ರದಿಂದ ಮಾಹಿತಿ ಪಡ್ಕೊಂಡು ನಾವು ಮುಂದೆ ಬಂದೀವಿ, ನಾವು ನಮ್ಮ ಅನಿಸಿಕೆ ಹಂಚ್ಕೋತೀವಿ ಅಂತ ಬರ್ತಾವ್ರೆ, ಹಂಗಾರೆ ನೋಡ್ಕೋ ಬರವಾ ಅಲ್ವಾ? ನನ್ನ ಹೆಸರು ರೂಪ, ನಂದು ಊರು ಬಂದು ಕೃಷ್ಣರಾಜಪುರ ಎಚ್ ಡಿ ಕೋಟೆ. ನನ್ನ ಹೆಸರು ಜ್ಯೋತಿ ಅಂತ, ನಮ್ಮದು ಎಚ್ ಡಿ ಕೋಟೆ ತಾಲೂಕು ಮಳಲಿ ಗ್ರಾಮ. ಇವಾಗ ನಾನು ಮೈಸೂರಲ್ಲಿ ಹಿಯರಿಂಗ್ ಎಂಪವರ್ಮೆಂಟ್ ಆ ಥರ ಇನ್ಸ್ಟಿಟ್ಯೂಟಲ್ಲಿ ನಾನು ಇವಾಗ ಸ್ಪೆಷಲ್ ಚಿಲ್ಡ್ರನ್ ಮಕ್ಕಳಿಗೆ ಟೀಚರ್ ಟ್ರೈನಿಂಗ್ ಮಾಡ್ತಾ ಇದ್ದೀನಿ. ನಂದು ಡಿಗ್ರಿ ಮುಗಿದಿತ್ತು, ಡಿಗ್ರಿ ಕಂಪ್ಲೀಟ್ ಆದ ತಕ್ಷಣ ಬಿ ಎ ಡಿ ಅಪ್ಲೈ ಮಾಡೋದಂತ ಹೋದೆ. ನೆಟ್ಟಲ್ಲೆಲ್ಲ ವಿಚಾರಿಸ್ಬಿಟ್ಟು ಮತ್ತೆ ಮಾಹಿತಿ ಕೇಂದ್ರಕ್ಕೆ ಹೋಗ್ಬಿಟ್ಟು ಏನಾದರೂ ವಿಚಾರ ಇರ್ಬೋದೇನೋ ಅಂತ ತಿಳ್ಕೊಳ್ಳೋದಂತ ಮಾಹಿತಿ ಕೇಂದ್ರಕ್ಕೆ ಹೋದಾಗ ಎಲ್ಲರೂ ಪರಿಚಯ ಮಾಡಿಕೊಂಡು ಮತ್ತೆ ಏನು ಓದಿದ್ದೀರಾ ಅಂತ ಕೇಳಿದರು. ಆವಾಗ ನಾವು ಡಿಗ್ರಿ ಮಾಡಿದ್ದೀವಿ ಅಂದಾಗ ಇಷ್ಟೊಂದು ಓದ್ಬಿಟ್ಟು ನೀವು ಮನೇಲಿ ಇರಬಾರ್ದು, ನೀವು ಓದಬೇಕು ಅಂತ ಹೇಳ್ಬಿಟ್ಟು ನಮಗೆ ಶ್ರವಣದೋಷವುಳ್ಳ ಮಕ್ಕಳ ಶಿಕ್ಷಕರ ತರಬೇತಿ ಕೇಂದ್ರ ಅಂತಿದೆ, ಅಲ್ಲಿಗೆ ಅಪ್ಲೈ ಮಾಡಿ ಅಲ್ಲಿಗೆ ಹೋಗ್ಬಿಟ್ಟು ನೀವು ನಿಮ್ಮ ಎಜುಕೇಷನ್ನು ಮುಂದುವರಿಸ್ಬೋದು, ಅದರಿಂದ ನಿಮಗೆ ಹೆಲ್ಪ್ ಆಗುತ್ತೆ ಮುಂದೆ ಅಂತ ಹೇಳಿದರು. ನನ್ನ ಫ್ರೆಂಡ್ ಹೇಳಿದ್ಲು, ಹಿಂಗೆ ಮಾಹಿತಿ ಕೇಂದ್ರದಲ್ಲಿ ಒಂದು ನೋಟಿಸ್ನ ಹಾಕವ್ರೆ ಆ ಬೋರ್ಡಲ್ಲಿ, ಟೀಚರ್ ಟ್ರೈನಿಂಗ್ ಅಂತ ಇರುಪ್ಪ, ಆದರೆ ಸ್ಪೆಷಲ್ ಮಕ್ಕಳದ್ದು ಟೀಚರ್ಸ್ಗೆ, ಡಿ ಎಡ್ ಆದರೆ ಬಿ ಎಡ್ ಅಲ್ಲ, ಅದು ಸ್ಪೆಷಲ್ ಡಿ ಎಡ್ಗೆ ಬಾ ಹೋಗೋದಂತ ಹೇಳಿ ಕರ್ಕೋದ್ಲು. ಅಂದರೆ ನಾವು ಉದ್ದೇಶ ಕೇಳ್ಕೊಂಡೋಗಿದ್ದೆ ಬೇರೆ, ಮನೇಲಿ ರಿಜೆಕ್ಟ್ ಮಾಡಿದ್ರು ಬಿ ಎಡ್ ಬೇಡ ಅನ್ನೋ ಉದ್ದೇಶಕ್ಕೆ ನಾನು ಅಟ್ಲೀಸ್ಟ್ ಇಷ್ಟೊಂದು ಹೋಗ್ಬಿಟ್ಟು ನನ್ನ ಮದುವೆಯೋಕ್ಕೂ ಇಷ್ಟ ಇರಲಿಲ್ಲ ಫಸ್ಟ್ ಆಫ್ ಆಲ್ 3 ಜನ ಹೆಣ್ಮಕ್ಳು, ಅದಕ್ಕೆ ಹೋಗ್ಬಿಟ್ಟು ನಾನು ಮೇಡಮ್ ಏನಾದರೂ ಕಾಲ್ ಆಗಿದೆಯಾ ಅಪ್ಲೈ ಮಾಡ್ಬೋದಾ ಅಂತ ಕೇಳೋಕ್ಕೋಗಿ ಅವರು ಈ ಒಂದು ಸ್ಪೆಷಲ್ ಕೋರ್ಸ್ಗೆ ಅಪ್ಲೈ ಮಾಡಿ ನಿಮಗೂ ಸಿಗ್ಬೋದು ಅಂತ ಹೇಳಿ ಆ ಮಾಹಿತಿನ ಕೊಟ್ಟರು. ಅಮ್ಮನಿಗೋಗಿ ಹೇಳಿದ್ವಿ ಹಿಂಗೆ ಹಿಂಗೆ ಅಂತ, ಆಗ ಅವರು ಅಕ್ಕನಿಗೆ ಫೋನ್ ಮಾಡ್ಬಿಟ್ಟು ಕೇಳಿದರು. ಅವರು ಹೇಳಿದ್ರು ಎಲ್ಲ ಈ ಥರ ಐತೆ, ನಿಮ್ಮ ಮಕ್ಕಳು ಸೇರಿಸ್ಬೋದು, ನಿಮ್ಮ ಮಕ್ಕಳಿಗೆ ಹೆಲ್ಪ್ ಆಗ್ಬೋದು ಅದು ಮುಂದೆ ಅಂತ. ಸರಿ, ನೀನು ಅದನ್ನೇ ಮಾಡು ಅಂತ ಹೇಳ್ಬಿಟ್ಟು ಅವರು ಇಷ್ಟಪಟ್ಟರು. ನಮ್ಮಪ್ಪ, ನಮ್ಮಣ್ಣ, ನಮ್ಮಮ್ಮ ಎಲ್ಲರೂ ಇಷ್ಟಪಟ್ಟು ಈ ಕೋರ್ಸಿಗೆ ಸೇರಿಸಿದ್ರು, ನನಗೂ ಇಷ್ಟ ಆಯಿತು. ಮನೇಲಿ ಹೋಗಿ ಹೇಳಿದಾಗ ಅಂದರೆ ಅವಿಭಕ್ತ ಕುಟುಂಬ, ಅಪ್ಪ ಜಮೀನು ಕೆಲಸನೇ, ಕೂಲಿ ಕೆಲಸನೇ ಮಾಡ್ತಿದ್ರು. ಇವಾಗ ಇವಳು ಇಷ್ಟೊಂದು ಓದಿಸ್ಬಿಟ್ರೆ ಮುಂದೆ ನಮಗೂ ಪ್ರಾಬ್ಲಮ್ಮು, ಮಕ್ಕಳು ನಮ್ಮನ್ನು ಓದಿಸಿ ಅಂತ ಕೇಳ್ತಾರೆ. ತುಂಬ ದುಡ್ಡು ಖರ್ಚಾಗುತ್ತೆ, ಯಾರೋ ಅಷ್ಟೊಂದು ಓದಿಲ್ಲ, ಓದೋದು ಬೇಡ, ಮದುವೆ ಮಾಡ್ತೀವಿ ಅಂತ ಹೇಳಿ ನನಗೆ ಸ್ಟಾಪ್ ಮಾಡಿದರು. ಏನು ಕೋರ್ಸು, ಯಾವ ಮಕ್ಕಳಿಗೆ ಅಂತೆಲ್ಲ ಕೇಳಿದ್ರು. ಅವಾಗ ಈ ಥರ ವಿಶೇಷ ಮಕ್ಕಳಿಗೆ, ಅಂದರೆ ನಮ್ಮ ನಾರ್ಮಲ್ ಮಕ್ಕಳಲ್ಲ, ಅವರು ವಿಶೇಷ ಮಕ್ಕಳು ಅಂದಾಗ ಹೋಗಿ ಮಾಡು ಅಂತ ಹೇಳಿದರು. ಹಾಗೆ ನಾನು ಬಂದು ಇವಾಗ ಈ ಮಕ್ಕಳಿಗೆ ಟೀಚಿಂಗ್ ಮಾಡ್ತಿದ್ದೀನಿ, ತುಂಬ ಖುಷಿಯಾಗುತ್ತೆ. ಆದ್ರೂ ನಮ್ಮ ಮನೇಲಿ ಅಷ್ಟಾದರೂ ಒಪ್ಪಿರಲಿಲ್ಲ. ಆವಾಗ ಅಕ್ಕನಿಗೆ ಫೋನ್ ಮಾಡಿ ಹೇಳಿದೆ, ಮನೆಯವರೆಲ್ಲ ಮಾತಾಡಿದ್ರು, ಹೇಗೆ ಸ್ಕೂಲು, ಎಲ್ಲಿದೆ, ನೀವೇ ಹೇಳಿರೋದು ನಮ್ಮ ಮಕ್ಕಳಿಗೆ ಗೊತ್ತಿಲ್ಲ, ಹಳ್ಳಿ ಮಕ್ಕಳು ಅಷ್ಟು ದೂರಕ್ಕೆ ಕಳ್ಸೋಕ್ಕೂ ಅದು ಹೆಣ್ಮಕ್ಳು, ಈಗಿನ ಸಿಚುವೇಶನ್ ಸರಿಯಿಲ್ಲ ಅಂತ ಹೇಳಿ ಅವರಿಂದ ಫುಲ್ಲು ಎಲ್ಲ ಇನ್ಫಾರ್ಮೇಷನ್ನು ಪಡ್ಕೊಂಡು ಅದಕ್ಕೆ 3 ದಿನ ತಗೊಂಡ್ರು. ಅವರು ಒಪ್ಪಿಗೆ ಕೊಟ್ಟು ಆ ಒಂದು ಉದ್ದೇಶಕ್ಕೆ ತಗೊಂಡು ಸೇರಿಸಿದ್ರು. ಸ್ಟಾರ್ಟಿಂಗ್ ಕಾಲೇಜ್ಗೆ ಅಂತಂದರೆ ಇಂಟರ್ವ್ಯೂ ಆಯಿತು, 1 ಮಂತ್ ಕಳೀತು. ತುಂಬ ಅಯ್ಯೋ ಹೇಗೋ ಏನೋ ಅಂದರೆ ಭಯ ಗೊಂದಲ ಇತ್ತು. ಒಂದು ಗುಂಪಲ್ಲಿ ಮಕ್ಕಳು ಮಾತಾಡ್ತಿದ್ರು, ಅವ್ರಿಗೆ ಮಾಡೋ ಸನ್ನೆಯನ್ನು ನೋಡಿದ್ರೆ ನಂಗೆ ನಿಜಕ್ಕೂ ಭಯ ಆಗ್ತಿತ್ತು. ಇವ್ರ ಜೊತೆ ಹೇಗೆ ಮಿಂಗಲ್ ಆಗಬೇಕು, ಇನ್ನೂ ಈ ಕೋರ್ಸ್ನ ನಾನು ಇನ್ನೂ ಎಷ್ಟು ಬಂದು ಕಲಿಬೇಕು ನಂಗೆ ನಿಜ ಗೊತ್ತಿಲ್ಲ ಅಂತ ಹೇಳಿ ನಾನು ತೀರ್ಮಾನ ಮಾಡಿದ್ದೆ. ನಮ್ಮ ಟೀಚರ್ಸು ಅಂತಂದರೆ ತುಂಬ ಒಳ್ಳೆಯವರು, ಅಲ್ಲಿರೋ ಅಂಥ ಇವನ್ ನಮ್ಮ ಡಿ ಡಿ ಮ್ಯಾಮ್ ಇಂದ ಹಿಡ್ದಿರ್ಬೋದು, ಇವನ್ ಸಿಬ್ಬಂದಿ ವರ್ಗದವ್ರಿಗೂ ಕೂಡ ತುಂಬ ಸಪೋರ್ಟಿವ್ ಮಾಡ್ತಾರೆ, ತುಂಬ ಚೆನ್ನಾಗಿ ಪಾಠ ಮಾಡ್ತಾರೆ. ಅವರ ಒಂದು ಮಾತಿನಿಂದಲೇ ನಾವು ಇಷ್ಟು ಮಟ್ಟಿಗೆ ಬೆಳೆದಿದ್ದೀವಿ.
ಅಂದರೆ ನನ್ನ ಸ್ನೇಹಿತರಾದರೂ ಅಷ್ಟೇ, ಅಂದರೆ ನಮ್ಮ ಕಡೆ ಹಳ್ಳಿಲಿ ಬೇಗ ಎಸ್ ಎಲ್ ಸಿ ಮುಗಿದ ತಕ್ಷಣವೇ ಮದುವೆ ಮದುವೆ ಅಂತ ಮಾಡಿಬಿಡ್ತಾರಲ್ವಾ, ಅದು ಬೇಡ. ಯಾಕಂದರೆ ಅವ್ರಿಗೆ ಜೀವನ ಅಂದರೆ ಏನು ಅಂತಲೇ ಗೊತ್ತಿರಲ್ಲ. ಯಾಕಂದರೆ ಆ ಜೀವನದಲ್ಲಿ ಸಿಕ್ಕೋವಂಥ ಜೊತೆಗಾರನೇ ಆಗಿರ್ಬೋದು, ಅವ್ನು ಸರಿ ಇರ್ತಾನೆ ಏನು ಅಂತ ಅವ್ರಿಗೆ ಗೊತ್ತಿರಲ್ಲ. ಅಪ್ಪ ಅಮ್ಮನಿಗೆ ಇಷ್ಟ ಅಂತ ಹೇಳ್ಬಿಟ್ಟು ಮದುವೆ ಆಗ್ತಾರೆ, ಅವ್ರು ಅರ್ಧರಲ್ಲೇ ಬಿಟ್ಬಿಟ್ಟಾಗ ಅವ್ರ ಜೀವನ ಸಾಗಿಸ್ಬೇಕು ಅಂದರೆ ಅವ್ರಿಗೆ ತುಂಬಾ ಕಷ್ಟ. ಆ ಥರ ಆಗಬಾರ್ದು ಅವ್ರಿಗೆ ಅಂತಂದರೆ ಯಾವ್ದಾರ ಮುಂದೆ ಒಂದು ಕೋರ್ಸ್, ಕಂಪ್ಯೂಟರೇ ಆಗಿರ್ಬೋದು ಅಥವಾ ಹೊಲಿಗೆ ನೆಣೆಯೋದು ಅಂತೆಲ್ಲ ಇರುತ್ತಲ್ವ, ಆ ಕೋರ್ಸ್ ಎಲ್ಲ ಕಲ್ತಿದ್ರೆ ಅವರು ಮುಂದೆ ನೀನು ಬಿಟ್ಟರು ಪರವಾಗಿಲ್ಲ, ನನ್ನ ಜೀವನ ನಾನು ಸಾಗಿಸ್ತೀನಿ ಅನ್ನೋ ಧೈರ್ಯ ಅವ್ರಿಗೆ ಇದ್ದೇ ಇರುತ್ತೆ. ಬೇರೆಯವ್ರಿಗೆ ನಾವು ಯಾವತ್ತೂ ಡಿಫೆಂಡ್ ಆಗಿರಲ್ಲ, ನಮ್ಮ ಜೀವನ ನಾವೇ ಸಾಗಿಸ್ಕೋಬೋದು ಅಂತ ಹೇಳ್ಬೋದು. ಇವಾಗ ಒಂದು ಹಳ್ಳಿಲಿ ಬೆಳೆದಂಥ ಹೆಣ್ಣು ಸಿಟಿಗೆ ಹೋಗಿ ಓದ್ತಾಳೆ ಅಂತಂದರೆ ಅವ್ರಿಗೆ ನಮ್ಮ ಹಳ್ಳಿಯವ್ರಿಗೆ ಅದು ತುಂಬ ದೊಡ್ಡ ವಿಚಾರನೇ ಆಗಿರ್ಬೋದು. ಅಂದರೆ ಹೆಣ್ಮಕ್ಳ ಸ್ಥಿತಿಗತಿ ಹೇಳೋಕ್ಕೆ ಹೇಳಿದ್ರೆ, ಇಂಥ ಹೆಣ್ಮಕ್ಳಿಗೆ ಪಿ ಯು ಸಿ ಆಗಿರೋ ಡಿಗ್ರಿ ಆಗಿದ್ರೂ ಆಗಿರ್ಬೋದು, ಹೆಣ್ಮಕ್ಳನ್ನ ಯಾರೂ ಕೀಳಾಗಿ ನೋಡಬೇಡಿ. ಹೆಣ್ಮಕ್ಳಿಗೂ ಮುಂದುವರಿಯೋಕ್ಕೆ ಮದುವೆ ಒಂದು ಕಾರಣನಲ್ಲ, ಬೇರೆ ಬೇರೆ ಕೋರ್ಸು ಇದೆ, ಬೇರೆ ಬೇರೆ ಜೀವನನೂ ಇದೆ, ಎಲ್ಲನೂ ಒಂದೇ ಕೆಟ್ಟದ್ದು ಅಂತ ಹೇಳ್ಕೊಳಕ್ಕೆ ಹೋಗಬೇಡಿ. ಎಲ್ಲವೂ ಮಾಡಿದ್ರೆ ಅದು ಸಾಧ್ಯ, ಯಾವುದು ಅಸಾಧ್ಯ ಅಂತ ಮಾಡ್ಕೊಳಕ್ಕೆ ಹೋಗಬೇಡಿ. ಹೆಣ್ಮಕ್ಳನ್ನ ಮುಂದೆ ಫ್ಯೂಚರಲ್ಲಿ ಮುಂದೆ ತನ್ನಿ, ಬೇರೆ ಬೇರೆ ಕೋರ್ಸ್ಗೂ ಸೇರಿಸಿ ಅವ್ರ ಜೀವನನೂ ರೂಪಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮ್ಮ ಮಾಹಿತಿ ಕೇಂದ್ರದಿಂದ ಮಾಹಿತಿ ಪಡ್ಕೊಂಡು ಮುಂದೆ ಬಂದಿರೋದು ಕೇಳಿ ಖುಷಿ ಆಯ್ತೈತೆ. ಹಂಗಾರೆ ಈ ಖುಷಿಗೆ ನಾವು ದನಿ ಸೇರಿಸ್ತೀವಿ ಅಂತ ನಮ್ಮ ಗಿರಿಜನ ಆಶ್ಲಿಂದ ಕಿಶೋರಿಯವ್ರು ಬರ್ತಾವ್ರೆ, ನೋಡವ ಅಲ್ವಾ. ನನ್ನ ಹೆಸರು ವಿನಂತಿ, 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ, ಗಿರಿಜನ ಹಾಸ್ಟೆಲ್ ಹುಣಸೂರು ಟೌನ್. ನನ್ನ ಹೆಸರು ಚಿತ್ರ, ನಾನು ಗಿರಿಜನ ಹಾಸ್ಟೆಲಲ್ಲಿ ಇದ್ದೇನೆ, 9ನೇ ತರಗತಿ, ಜಯತಿ ಡಿ ಸಿ ಸ್ಕೂಲು ಹುಣಸೂರು. ದೂರಿ ದೂರಿ ಗೀತೆಯನ್ನು ಆಡುತ್ತಿದ್ದೇವೆ. ದೂರಿ 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 ನಂಗ ಜೇನಂತ ಮಕ್ಕಳು, ದೂರಿ ದೂರಿ ನಂಗ ಜೇನಂತ ಮಕ್ಕಳು, ದೂರಿ ದೂರಿ ನಂಗ ಕಾಡಿನ ಹರಸರು, ದೂರಿ ದೂರಿ ನಂಗ ಕಾಡಿನ ಹರಸರು, ದೂರಿ ದೂರಿ ನಂಗ ಜೇನಂತ ಮಕ್ಕಳು, ದೂರಿ ದೂರಿ ನಂಗ ಜೇನಂತ ಮಕ್ಕಳು, ದೂರಿ ದೂರಿ ನಂಗ ಕಾಡಿನ ಹರಸರು, ದೂರಿ ದೂರಿ ನಂಗ ಕಾಡಿನ ಹರಸರು, ದೂರಿ ದೂರಿ ನಂಗ ನಿಂಕೆ ಜಿಗಿದಾಟ, ದೂರಿ ದೂರಿ ನಂಗ ಜಿಂಕೆ ಜಿಗಿದಾಟ, ದೂರಿ ದೂರಿ ನಂಗ ನೀರಜ ತಲೀ ಜಾಟ, ದೂರಿ ದೂರಿ ನಂಗ ನೀರಜ ತಲೀ ಜಾಟ, ದೂರಿ ದೂರಿ ನಂಗ ಕಾಡಿನ ಹರಸರು, ದೂರಿ ದೂರಿ ನಂಗ ಕಾಡಿನ ಹರಸರು, ದೂರಿ ದೂರಿ ನಂಗ ನೆವಿಲ ಜೊತೆಲಿ ನಲಿ ದಾಟ, ದೂರಿ ದೂರಿ ನಂಗ ನೆವಿಲ ಜೊತೆಲಿ ನಲಿ ದಾಟ, ದೂರಿ ದೂರಿ ನಂಗ ಜೇನಂತ ಮಕ್ಕಳು, ದೂರಿ ದೂರಿ ನಂಗ ಜೇನಂತ ಮಕ್ಕಳು, ದೂರಿ ದೂರಿ ನಂಗ ಕಾಡಿನ ಹರಸರು, ದೂರಿ ದೂರಿ ನಂಗ ಕಾಡಿನ ಹರಸರು, ದೂರಿ ದೂರಿ ನಂಗ ನವಿಲ ಜೊತೆಲಿ ನಲಿ ದಾಟ, ದೂರಿ ದೂರಿ ನಂಗ ಆನೆ ಜೊತೆಲಿ ಹೈಲಾಟ, ದೂರಿ ದೂರಿ ನಂಗ ಆನೆ ಜೊತೆಲಿ ಹೈಲಾಟ, ದೂರಿ ದೂರಿ ನಂಗ ಕೈಕೆ ಜೊತೆಲಿ ಜಿಗಿದಾಟ, ದೂರಿ ದೂರಿ ನಂಗ ಜಿಂಕೆ ಜೊತೆಲಿ ಜಿಗಿದಾಟ, ದೂರಿ 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 ಜೇನಂತ ಮಕ್ಕಳು, ದೂರಿ ದೂರಿ ನಂಗ ಜೇನಂತ ಮಕ್ಕಳು, ದೂರಿ ದೂರಿ ನಂಗ ಕಾಡಿನ ಹರಸರು, ದೂರಿ ದೂರಿ ನಂಗ ಕಾಡಿನ ಹರಸರು, ದೂರಿ ದೂರಿ. ಹಾಡು ಸೂಪರ್ ಕಣ್ರವ. ಏನು ನಾವು ಆಡ್ತೀವಿ ಅಂತಿದ್ದೀರಾ? ಸರಿ, ಹಂಗಾರೆ ನಮ್ಮ ಮಾಹಿತಿ ಕೇಂದ್ರದವರು ನಿಮ್ಮ ಊರಿಗೆ ನಿಮ್ಮ ಶಾಲೆಗೆ ಬಂದಾಗ ಅವ್ರಿಗೆ ಹೇಳಿ, ನೋಡು ಸಕ್ಕಿಲಿ ನಿಮ್ಮಾಡು ಬತ್ತದೆ. ಹಂಗಾರೆ ಈಗ ಐಟಿ ಫಾರ್ ಚೇಂಜ್ ಸಂಸ್ಥೆ ಕಡೆಯಿಂದ ಈ ತಿಂಗಳಲ್ಲಿ ಏನೇನು ಕೆಲಸ ಆಗದೆ ಅಂತ ನೋಡ್ಕೊ ಬರವಾ ಅಲ್ವಾ. ಎಚ್ ಡಿ ಕೋಟೆ ನಮ್ಮ ಮಾಹಿತಿ ಕೇಂದ್ರದ ವತಿಯಿಂದ ಮೈರಾಡ ಸಂಸ್ಥೆಯಲ್ಲಿ ಆಯೋಜಿಸಿದ್ದ ಸಂಘ ಮಹಿಳೆಯರಿಗಾಗಿ ಮಾಹಿತಿ ಹಂಚಿಕೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾಹಿತಿ ಹಂಚಲಾಯಿತು. ತುಮ್ಸೋಗೆ ನಮ್ಮ ಮಾಹಿತಿ ಕೇಂದ್ರದ ವತಿಯಿಂದ ಸರ್ಗೂರಿನಲ್ಲಿ ಮಾತೃತ್ವ ಅಭಿಯಾನಕ್ಕೆ ಭಾಗವಹಿಸಿ ಮಾಹಿತಿ ಹಂಚಲಾಯಿತು. ತುಮ್ಸೋಗೆ ನಮ್ಮ ಮಾಹಿತಿ ಕೇಂದ್ರದ ವತಿಯಿಂದ ಮತದಾನ ಅರಿವು ಕಾರ್ಯಕ್ರಮಕ್ಕೆ ಭಾಗವಹಿಸಲಾಯಿತು. ಎಚ್ ಡಿ ಕೋಟೆ ತಾಲೂಕಿನ ನಾಗನಹಳ್ಳಿ, ಜಕ್ಕಳ್ಳಿ ಮತ್ತು ಕಟ್ಟೆಮನಗನಹಳ್ಳಿಯಲ್ಲಿ ಕಿಶೋರಿಯರಿಗೆ ಡಿಜಿಟಲ್ ಕ್ಯಾಮ್ರಾ ಮತ್ತು ಸಾಮಾಜಿಕ ವಿಚಾರವಾಗಿ ತರಬೇತಿ ನೀಡಲಾಯಿತು. ಹಾಗೆ ಸಮುದಾಯಕ್ಕೆ ಕಿಶೋರಿ ತರಬೇತಿಯ ವಿಚಾರವಾಗಿ ವಿಡಿಯೋ ತೋರಿಸಿ ಚರ್ಚೆ ಮಾಡಲಾಯಿತು. ಹುಣಸೂರು ನಮ್ಮ ಮಾಹಿತಿ ಕೇಂದ್ರದ ವತಿಯಿಂದ ಅರಿವು ಸಿಂಚನ ಕಾರ್ಯಕ್ರಮಕ್ಕೆ ಭಾಗವಹಿಸಲಾಯಿತು. ನಿಮ್ಮ ಜೊತೆಗೆ ಮಾತಾಡಿ ಮಾತಾಡಿ ಟೈಮ್ ಆಗಿದೆ ಗೊತ್ತಾಗಲಿಲ್ಲ, ಈ ತಿಂಗಳು ನೋಡೋಸಕ್ಕೆ ಮುಗಿಸೋ ಟೈಮ್ ಆಯಿತು. ಹಂಗಾರ ಬರಲಾ, ಮುಂದಿನ ತಿಂಗಳು ಹೊಸ ಮಾಹಿತಿ ಜೊತೆಗೆ ನಿಮ್ಮ ಭೇಟಿ ಮಾಡೋಕೆ ಬರ್ತೀನಿ, ಬರೋದಾ? ನಮಸ್ಕಾರ. ಮಾರ್ಗದರ್ಶನ ಚಿನ್ಮಯಿ ಅರಕಲಿ, ಅನುಪಮಾ ಸುರೇಶ್, ನಿರ್ದೇಶನ ಮತ್ತು ಸಂಕಲನ ಪ್ರಕ್ರಿಯೆ ತಂಡ, ನಮ್ಮೊಂದಿಗೆ ಮೀನಾಕುಮಾರಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮುಳ್ಳೂರು, ಗೋವಿಂದ ರಾಜು ಪ್ರಭಾರಿ ಮುಖ್ಯ ಶಿಕ್ಷಕರು ಮಾರ್ಗೋಡ್ನಹಳ್ಳಿ, ರೂಪಾ ಮತ್ತು ಜ್ಯೋತಿ ತರಬೇತಿ ಶಿಕ್ಷಕರು
ಮಳಲಿ, ಕೃಷ್ಣರಾಜಪುರ. ವಿನಂತಿ ಮತ್ತು ಚಿತ್ರ ಗಿರಿಜನ ಆಶ್ರಮ ಶಾಲೆ ಹುಣಸೂರು. ಎಲ್ಲ ನಮ್ಮ ಮಾಹಿತಿ ಕೇಂದ್ರಗಳು. ವಂದನೆಗಳು.